ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾವು ಸಾಲ ಮಾಡಿರೋವಂಥದ್ದನ್ನು ಸಾಲ ಹೇಗೆ ತೀರಿಸೋದು ಅನ್ನೋದು ಎಲ್ರಿಗೂ ತುಂಬಾ ಟೆನ್ಷನ್ ಇರುತ್ತೆ ಅಥವಾ ನಾವು ಮಾಡಿರೋವಂಥ ಸಾಲ ಅಥವಾ ನಾವು ಕೊಟ್ಟಿರೋವಂಥ ಹಣ ವಾಪಸ್ ಬರ್ತಾಯಿಲ್ಲ ನಮ್ಮ ಮನೇಲಿ ತುಂಬಾ ಮನಿ ಪ್ರಾಬ್ಲಮ್ ಇದ್ದೆ ಅನ್ನೋರು ತುಂಬ ಜನ ಇದ್ದೀರಾ ಸೊ ನಮ್ಮ ಮನೇಲಿ ಯಾವಾಗಲೂ ತುಂಬ ಜಾಸ್ತಿ ಹಣ ಇಲ್ಲ ಅಂತ ಅಂದರೂ ಸ್ವಲ್ಪ ಹಣನಾದರೂ ನಮ್ಮ ಮನೇಲಿ ಉಳಿಬೇಕು ಅಂತ ಎಲ್ಲರ ಆಸೆನೂ ಇದ್ದೇ ಇರುತ್ತೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೋದು ತು ಈ ಒಂದು ಸಣ್ಣ ಪರಿಹಾರನ ಮಾಡಿಕೊಡಿ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಲೇ ಹೇಳ್ತೀನಿ ನನಗೆ ಆದ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಒಂದು ಒಂಬತ್ತರಿಂದ ಹದಿನೆಂಟು ಶುಕ್ರವಾರದವರೆಗೂ ಕಂಟಿನ್ಯೂ ಆಗಿ ಮಾಡಿದ್ದೀನಿ ಇದು ಪಕ್ಕ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಅನ್ಕೊಳ್ತೀನಿ ನನಗೆ ಆಗಿದೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ವಾರದಿಂದ ವಾರಕ್ಕೆ ಬದಲಾವಣೆ ಕಾಣುತ್ತೆ ನನಗೆ ಇದೇ ವೀಡಿಯೋಗೆ ಅಥವಾ ಇಲ್ಲಾಂದರೆ ಬೇರೆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದಾಗ ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ಕಮೆಂಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಾಲ್ಕು ನಿಮಿಷನಾದರೂ ವೀಡಿಯೋ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಸ್ಲ್ಯಾಂಪ್ ಆಗುತ್ತೆ ಇಲ್ಲಿ ಅದು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಟ್ಟರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈ ಒಂದು ಪರಿಹಾರನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಗಾಜಿನ ಲೋಟ ತೊಗೊಂಡಿದ್ದೀನಿ ಅಥವಾ ಗಾಜಿನ ಬೌಲ್ ಆದರೂ ತೊಗೋಬೋದು ನೀವು ನಾನು ಅದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಕೆಂಪು ವಸ್ತ್ರನ ತೊಗೊಂಡಿದ್ದೀನಿ ಒಂದು ಚೌಕಾಕಾರ ಆಗಿರುವಂಥ ಕೆಂಪು ವಸ್ತ್ರನ ತೊಗೊಂಡಿದ್ದೀನಿ ಮತ್ತು ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಈ ಎರಡು ಕಾಯಿನಲ್ಲಿ ಯಾವುದಾದ್ರೂ ನಮಗೆ ಹನ್ನೊಂದು ಕಾಯಿನ್ ಸಿಗಬೇಕು ಸಮ ಸಂಖ್ಯೆಯಲ್ಲಿ ಸಿಗಬೇಕು ಬೆಸ ಸಂಖ್ಯೆಯಲ್ಲಿ ತಗೋಬೇಡಿ ಕಾಯ್ನನ್ನು ದೇವರ ಹತ್ರ ಅನುಷ್ಠಾನ ಮಾಡ್ಕೊಳ್ಳಿ ನಾವು ಮಾಡಿರೋವಂಥ ಸಾಲ ಆದಷ್ಟು ಬೇಗ ತೀರ್ಲಪ್ಪ ನಮ್ಮ ಬಗೆಹರಿಸು ಬಗೆಹರಿಸುವಂತ ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಈ ಒಂದು ದೇವ್ರ ಹತ್ರ ಬಿಡ್ಕೊಳ್ಳಿ ಈ ಒಂದು ಅನುಷ್ಠಾನ ನಮಗೆ ಆದಷ್ಟು ಬೇಗ ಒಂದು ಒಳ್ಳೆ ರಿಸಲ್ಟ್ನ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಸೊ ಇದನ್ನು ತುಂಬ ಈಸಿ ಇದನ್ನು ಯಾವಾಗ ಮಾಡ್ಕೋಬೇಕಂತ ಹೇಳಿದ್ರೆ ಪ್ರತಿ ಶುಕ್ರವಾರ ಮಾಡಬೇಕು ಅಥವಾ ಪ್ರತಿ ಮಂಗಳವಾರ ಮಂಗಳವಾರ ಅಥವಾ ಶುಕ್ರವಾರ ಯಾವುದೇ ದಿನ ಬರುತ್ತಲ್ಲ ಅವಾಗ ಮಾಡ್ಕೋಬೇಕು ಇನ್ನು ತುಂಬ ಒಳ್ಳೆಯ ದಿನ ಅಂತ ಹೇಳಿದ್ರೆ ಉಣ್ಣ್ಮೆ ಅಥವಾ ಆಮಾಸೆ ದಿನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಾನಿಲ್ಲಿ ಕೆಂಪು ವಸ್ತ್ರ ತಗೊಂಡಿದ್ದೀನಿ ಅಲ್ವಾ ಆ ಕೆಂಪು ವಸ್ತ್ರನ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸರಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚೌಕಕಾರಕ್ಕೆ ಬರೋ ಅಂತ ಹಾಗೆ ಅದು ಬೌಲ್ ಚಿಕ್ಕದಿದೆ ಅಲ್ವಾ ಹಾಗಾಗಿ ನೀವು ಆ ಗಾಜಿನ ಬೌಲ್ ಆದರೂ ತೊಗೋಬೋದು ಗಾಜಿನ ಲೋಟ ಆದರೂ ತೊಗೋಬೋದು ಒಟ್ಟಿನಲ್ಲಿ ಗಾಜಿನ ಪಾತ್ರೆನೇ ಆಗಬೇಕು ಸೊ ಯಾಕಂತ ಹೇಳಿದ್ರೆ ಉಪ್ಪು ನಕಾರಾತ್ಮಕ ಶಕ್ತಿನೆಲ್ಲ ಎಳ್ಕೊಳ್ಳುತ್ತೆ ನಮ್ಮ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನೆಲ್ಲನೂ ಅದು ತಗೊಳ್ಳುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರಬೇಕು ಅಂತ ಹೇಳಿದ್ರೆ ಈ ಒಂದು ಸಣ್ಣ ಟಿಪ್ಸ್ನ ಮಾಡಿ ತುಂಬಾ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ನಾನು ಗಾಜಿನ ಬೌಲಿಗೆ ಮುಕ್ಕಾಲು ಭಾಗದಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಕೆಂಪು ವಸ್ತ್ರನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಹನ್ನೊಂದು ರೂಪಾಯಿ ಕಾಯಿನ್ ಒಂದೊಂದು ರೂಪಾಯಿದು ಹನ್ನೊಂದು ಕಾಯಿನ್ ತೊಗೊಂಡಿದ್ದೆ ಅಲ್ವಾ ಅದನ್ನು ಇಟ್ಕೊಳ್ತಾ ಇದ್ದೀನಿ ದೇವ್ರ ಹತ್ರ ಅನುಷ್ಠಾನ ಮಾಡ್ಕೊಳ್ಳಿ ಈ ಒಂದೊಂದು ಕಾಯ್ನ್ ಇಟ್ಕೊಳ್ತಾ ಇರುವಾಗ್ಲೂ ದೇವ್ರ ಹತ್ರ ಮನೆ ಹತ್ರ ನೀವು ನಮ್ಮ ಆದಷ್ಟು ಬೇಗ ನಮ್ಮ ಕೆಲಸ ಕಾರ್ಯಗಳೆಲ್ಲ ಈಡೇರಲಿ ನಾವು ಕೊಟ್ಟಿರುವಂಥ ಹಣ ಅಥವಾ ನಾವು ಮಾಡಿರುವಂಥ ಸಾಲ ಆದಷ್ಟು ಬೇಗ ತೀರಲಿ ಅಂತ ದೇವ್ರ ಹತ್ರ ಕೇಳಿಕೊಳ್ಳಿ ಈ ಒಂದು ಕಾಯಿನ ಏನು ಮಾಡಬೇಕು ಈ ಬಟ್ಟೆನ ಏನು ಮಾಡಬೇಕು ಅಥವಾ ಈ ಉಪ್ಪನ್ನ ಏನು ಮಾಡಬೇಕು ಅಂತ ಹೇಳಿದರೆ ಈ ಒಂದು ಕಾಯ್ನ ಒಂದು ಕಾಯಿನ್ ಮಾತ್ರ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ಮನೇಲಿ ಎಲ್ಲರೂ ಇದ್ದರೆ ಎಲ್ರಿಗೂ ಒಂದೊಂದು ಕಾಯ್ನ ಕೊಡಿ ಆ ಕಾಯಿನ್ ಮಾತ್ರ ಯಾರಿಗೂ ಕೊಡಬಾರ್ದು ಎಲ್ಲೂ ಸಹ ಅಂಗಡಿಗಾಗಲಿ ಕೊಡಬಾರ್ದು ಯಾರಿಗೂ ಸಹ ಈ ಕಾಯ್ನನ್ನು ಕೊಡೋಕ್ಕೂ ಹೋಗಬೇಡಿ ಒಂದು ಕಾಯ್ನ ಸಪ್ರೇಟಾಗಿ ನಿಮ್ಮ ಪರ್ಸಲ್ಲಿ ಎತ್ತಿಟ್ಕೊಳ್ಳಿ ಇನ್ನು ಉಳಿದಂಥ ಕಾಯ್ನನ್ನು ನೀವು ದೇವರು ಪೂಜೆಗೆ ಬಳಸ್ಕೊಳ್ಳಿ ಅಂದರೆ ದೇವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ತೊಗೊಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ದುಡ್ಡನ್ನು ಸೇವ್ ಮಾಡ್ತಾ ಬನ್ನಿ ಒಂಬತ್ತು ಶುಕ್ರವಾರ ಅಥವಾ ಐದು ಶುಕ್ರವಾರ ಈ ಕಾಯಿನ್ ಸೇವ್ ಮಾಡ್ತಾ ಬನ್ನಿ ಈ ಒಂದು ಕಾಯಿನ್ ಮಾತ್ರ ನಿಮ್ಮ ಪರ್ಸಲ್ಲಿ ಇರಬೇಕು ಈ ಬಟ್ಟೆನ ಏನು ಮಾಡಬೇಕು ಅಂದ್ರೆ ನೀವು ಪ್ರತಿ ಶುಕ್ರವಾರ ಇದನ್ನ ಇದೇ ಬಟ್ಟೆನ ವಾಶ್ ಮಾಡಿ ಇದೇ ಅನುಷ್ಠಾನಕ್ಕೆ ಬಳಸಿದ್ರೆ ಪರವಾಗಿಲ್ಲ ಅಥವಾ ಈ ಉಪ್ಪನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರು ತುಳಿದೇ ಇರೋವಂಥ ಜಾಗಕ್ಕೆ ಹಾಕಬೇಕು ನೀವು ಗಿಡದತ್ರ ಅಥವಾ ಎಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ ನಾವು ಎಸೆಯೋಕ್ಕಾಗಲ್ಲ ಉಪ್ಪನ್ನ ಹೊರಗಡೆ ಹೋಗಿ ಅನ್ನೋರು ಉಪ್ಪನ್ನ ನೀರಲ್ಲಿ ಕರಗಿಸಿ ಈ ನೀರನ್ನು ಸಿಂಕಲ್ಲಿ ಚೆಲ್ಲಬೇಕು ಇಷ್ಟೇ ಈ ಒಂದು ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ಈ ಒಂದು ವಸ್ತುನ ಎಲ್ಲಿ ಇಡಬೇಕು ಅಂತ ಕೇಳಿದರೆ ದೇವ್ರ ಮನೇಲಿ ಯಾರಿಗೂ ಕಾಣದೇ ಇರೋ ಹಾಗೆ ಇಡಬೇಕು ದೇವ್ರ ಮನೇಲಿ ಇಡೋಕ್ಕಾಗಲ್ಲ ಅನ್ನೋರು ಬೀರು ಕೆಳಗಡೆ ಅಥವಾ ಸೋಫಾ ಕೆಳಗಡೆ ಮನೆಯಲ್ಲಿ ಇಲ್ಲಿ ಯಾರಾದರೂ ನೋಡದೇ ಇರುವಂಥ ಜಾಗ ನೋಡದೇ ಇರುವಂಥ ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕು ಈ ಒಂದು ಸಣ್ಣ ಪರಿಹಾರನ ಒಂಬತ್ತು ಶುಕ್ರವಾರ ಅಥವಾ ಐದು ಶುಕ್ರವಾರ ಮಾಡ್ತಾ ಬನ್ನಿ ಆದಷ್ಟು ಬೇಗ ವಾರದಿಂದ ವಾರಕ್ಕೆ ನೀವೇ ರಿಸಲ್ಟ್ನ ಪಡಿತೀರಾ ಅಂತಲೇ ಹೇಳ್ಬೋದು ನಾನು ಮಾಡಿದ್ದು ಬರೀ ಐದು ಶುಕ್ರವಾರ ಒಂಬತ್ತು ಶುಕ್ರವಾರ ಕಂಟಿನ್ಯೂ ಆಗೇ ಮಾಡಿದೆ ಒಂದು ನಾನು ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಕೊಡ್ತೀನಿ ಆದಷ್ಟು ನಾನು ಇದರಲ್ಲಿ ನಾನು ತುಂಬ ರಿಸಲ್ಟ್ನ ಕಂಡಿದ್ದೀನಿ ಅಂತಲೇ ಹೇಳ್ಬೋದು ನಿಮಗೂ ಈ ಒಂದು ಸೊಲ್ಯೂಷನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ಈಡೇರಲಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ